ನಿಮಗೆಲ್ಲರೂ ತಿಳಿದಾಗ ಈಗಾಗಲೇ ನಾವು ಇವತ್ತು ಈ ವರ್ಷದ 3ನೇ ರಾಷ್ಟ್ರೀಯ ಲೋಕ ಅದಾಲತ್ ಕಾರ್ಯಕ್ರಮವನ್ನು ಅಂತಿಮವಾಗಿ ಗೊಳಿಸುತ್ತಿದ್ದೇವೆ. ಸುಮಾರು 1 ತಿಂಗಳುಗಳು ಹೆಚ್ಚು ಕಾಲ ನಾವು ಸತತವಾಗಿ ದಿನಂಪ್ರತಿಯಾಗಿ ಈ ಲೋಕ ಅದಾಲತ್ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದು ಇವತ್ತು ಅಂತಿಮವಾಗಿ ನಿರ್ಧಾರವಾಗಿ ಕೇಸುಗಳು ಇವತ್ತು ಅಂತಿಮ ತೀರ್ಮಾನವನ್ನು ತಲುಪುತ್ತೇವೆ. 50 ಹೆಚ್ಚಾಗಿ ಬ್ಯಾಂಕ್ ಕೇಸುಗಳು ಹಾಗೂ ನ್ಯಾಯಾಲಯಗಳಲ್ಲಿ ಊರ್ಜಿತರಲ್ಲಿರುವಂತಹ ಸಿವಿಲ್ ಪ್ರಕರಣಗಳು ಹಾಗೂ ಕೆಲವು ರಾಜಿಯಾಗಬಲ್ಲಂತಹ ಅಪರಾಧಿಕ ಪ್ರಕರಣಗಳು ಹಾಗೂ ಇನ್ಸೂರೆನ್ಸ್ ಪ್ರಕರಣಗಳು, KEB ಪ್ರಕರಣಗಳು ಮುಂತಾದ ಹೆಚ್ಚಿನ ಪ್ರಕರಣಗಳನ್ನು ನಾವು ಇವತ್ತು ಅಂತಿಮವಾಗಿ ತೀರ್ಮಾನ ಮಾಡಲಿದ್ದೇವೆ. ಅದಕ್ಕಾಗಿ ಇವತ್ತು ನೀವು ಕಕ್ಷಿಗಾರರೆಲ್ಲ ಹಾಜರಿದ್ದೀರಿ. ನಿಮ್ಮಲ್ಲಿರುವಂತಹ ಪ್ರಕರಣಗಳನ್ನು ರಾಜಿ ಮೂಲಕ, ರಾಜಿ ಸಂಧಾನ ಮೂಲಕ ಇತ್ಯರ್ಥ ಮಾಡಿಕೊಂಡು ಈ ನಮ್ಮ ಈ 3ನೇ ರಾಷ್ಟ್ರೀಯ ಲೋಕ ಅದಾಲತ್ ಅತ್ಯಂತ ಫಲಪ್ರದವಾಗುವಂತೆ ಆಗಲಿ ಎಂದು ನಾನು ಈ ಸಂದರ್ಭ ನಿಮ್ಮನ್ನು ಕೇಳಿಕೊಳ್ಳುತ್ತಿದ್ದೇನೆ. ಈಗಾಗಲೇ 2-3 ಲೋಕ ಅದಾಲತ್ಗಳು ಈ ವರ್ಷದಲ್ಲಿ ನಾವು ನಡೆಸಿರುತ್ತೇವೆ. ಕಳೆದ ರಾಷ್ಟ್ರೀಯ ಲೋಕ ಅದಾಲತ್ ದಿನಾಂಕ 8/7/2023 ಜರುಗಿತ್ತು. ಆ ಸಂದರ್ಭದಲ್ಲಿ ನಾವು ಎಲ್ಲ ಪ್ರಕರಣಗಳು ಪೆಂಡಿಂಗ್ ಇರುವ ನ್ಯಾಯಾಲಯಗಳ ಇತ್ಯರ್ಥಕ್ಕೆ ಬಾಕಿ ಇದ್ದಂತಹ ಪ್ರಕರಣಗಳು ಹಾಗೂ ನ್ಯಾಯಾಲಯದಲ್ಲಿ ದಾಖಲಾಗದೇ ಇರುವಂತಹ ಪ್ರಕರಣಗಳು ಒಟ್ಟು ಸೇರಿ ಒಟ್ಟು 10,600 ಪ್ರಕರಣಗಳನ್ನು ನಾವು ಕಳೆದ ಲೋಕ ಅದಾಲತ್ ತೀರ್ಮಾನ ಮಾಡಿರುತ್ತೇವೆ. ಹಾಗೂ ಈಗಾಗಲೇ ಈ ಇವತ್ತಿನ ಲೋಕ ಅದಾಲತ್ನಲ್ಲಿ ಕೂಡ ನಾವು ಈಗಾಗಲೇ 1 ತಿಂಗಳಿನ ಸತತ ಪ್ರಯತ್ನವನ್ನು ಮಾಡಿ ಸುಮಾರು 10,000+ ಪ್ರಕರಣಗಳನ್ನು ಈಗಾಗಲೇ ತೀರ್ಮಾನಕ್ಕೆ ತಂದಿದ್ದೇವೆ. ಇನ್ನು ಹೆಚ್ಚಿನ ಪ್ರಕರಣಗಳು ಇವತ್ತು ತೀರ್ಮಾನವಾಗಬೇಕಾಗಿದೆ. ಬ್ಯಾಂಕ್ ಪ್ರಕರಣಗಳು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಬಾಕಿ ಇದ್ದಾವೆ. ಅವು ಕೋರ್ಟ್ಗಳಲ್ಲಿ ದಾಖಲಾಗದಿರುವಂಥ ಪ್ರಕರಣಗಳೇ ದಾಖಲಾಗಿರುವ ಪ್ರಕರಣಗಳು ಕೂಡ ಇವತ್ತು ಒಳಗೊಂಡಿವೆ. ಹಾಗಾಗಿ ಇವತ್ತು ಹಾಜರಿರುವಂಥ ಕಕ್ಷಿದಾರರು ನಿಮ್ಮ ನಿಮ್ಮ ಪ್ರಕರಣಗಳನ್ನು ಹೆಚ್ಚಾಗಿ ಬ್ಯಾಂಕ್ ಪ್ರಕರಣಗಳನ್ನು ಹೆಚ್ಚಿನ ತೀರ್ಮಾನ ಮಾಡಿದ್ದನ್ನು ನಿಮಗೆ ಬಹಳಷ್ಟು ಅನುಕೂಲವಾಗಲಿದೆ, ಪ್ರಯೋಜನವಾಗಲಿದೆ ಅನ್ನುವ ವಿಚಾರ ನಾನು ಈ ಸಂದರ್ಭದಲ್ಲಿ ತಿಳಿಸುತ್ತಾ ಉತ್ಕಟೆಯಾಗಿ ನಿಮಗೆ ಯಾವುದೇ ಖರ್ಚಿಲ್ಲದೆ ಇವತ್ತು ಈ ಜನತಾ ನ್ಯಾಯಾಲಯದಲ್ಲಿ ನಿಮ್ಮ ಪ್ರಕರಣಗಳು ತೀರ್ಮಾನವಾಗುತ್ತವೆ. ಹಾಗಾಗಿ ನಿಮ್ಮ ಸಹಕಾರ ನಮಗೆ ಸಂಪೂರ್ಣವಾಗಿ ಅಗತ್ಯವಾಗಿ ಬೇಕಾಗಿದೆ. ಹಾಗೂ ಇದರಿಂದ ನಿಮಗಷ್ಟು ಸಮಯದ ಉಳಿತಾಯ ಹಾಗೂ ಹಣಕಾಸಿನ ಉಳಿತಾಯ ಎಲ್ಲ ಉಳಿತಾಯ ಆಗಲಿದೆ. ಇದನ್ನು ನೀವು ತಿಳ್ಕೊಂಡು ಇವತ್ತು ಈ ಎಲ್ಲಿನ ಪ್ರಕರಣ ಹೆಚ್ಚಿನ ಪ್ರಕರಣಗಳು ಇವತ್ತು ಈ ಲೋಕ ಅದಾಲತ್ನಲ್ಲಿ ನೀವು ರಾಜಿ ಮಾಡಿಕೊಂಡು ಮುಂದೆ ಉತ್ತಮ ಒಂದು ಸಹಬಾಳ್ವೆಯನ್ನು ನಡೆಸಿಕೊಂಡು ಸಮಾಜದಲ್ಲಿ ಇರಬೇಕು ಎಂದು ನಾನು ನಿಮ್ಮಲ್ಲಿ ಈ ಸಂದರ್ಭದಲ್ಲಿ ಎಲ್ಲ ಕಷ್ಟಗಾರರ ಹತ್ರ, ವಕೀಲ ಮಿತ್ರರ ಹತ್ರ, ಎಲ್ಲರ ಹತ್ರ ನಾನು ಈ ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಹಾಗೂ ನನಗೆ ಮಾತ್ರ ಅವಕಾಶ ಕೊಟ್ಟ ಎಲ್ಲರೂ ನಾನು ಈ ಸಂದರ್ಭದಲ್ಲಿ ವಂದಿಸುತ್ತಿದ್ದೇನೆ.